ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ವೇಳೆ ಕಾಂಗ್ರೆಸ್ನ ಶಾಸಕ ಹಾಗೂ ತಹಶೀಲ್ದಾರ್ ನಡುವೆ ಜಟಾಪಟಿ ನಡೆಯಿತು. ನನ್ನ ಟಾರ್ಗೆಟ್ ಮಾಡ್ತೀರಾ ಅಂತ ಸಭೆಯಿಂದ ಅರ್ಧಕ್ಕೆ ತಹಶೀಲ್ದಾರ್ ರಘುಮೂರ್ತಿ ಎದ್ದು ಹೊರಟು ಹೋದರು. ಸರ್ಕಾರಿ ವಾಹನ ದುರ್ಬಳಕೆ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳಿಗೆ ಜಮೀನು ಮಂಜೂರು ಬಗ್ಗೆ ಇಬ್ಬರ ನಡುವೆ ವಾಗ್ವಾದ ನಡೆಯಿತು. ಕರಾವಳಿಯಲ್ಲಿ ವ್ಯಾಪಾರಿ ಧರ್ಮ ದಂಗಲ್ ಮುಂದುವರೆದಿದೆ. ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮುಂದೆ ವ್ಯಾಪಾರ ನಿಷೇಧದ ಬ್ಯಾನರ್ ಹಾಕಲಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ಹಿಂದೂ ಏತರ ವ್ಯಾಪಾರಕ್ಕೆ ನಿಷೇಧವನ್ನು ಹೇರಲಾಗಿದೆ ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬ್ಯಾನರ್ ಅಳವಡಿಸಿದೆ. ಜೊತೆಗೆ ಬ್ಯಾನರ್ನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ನ ಹೆಸರನ್ನು ಉಲ್ಲೇಖಿಸಲಾಗಿದೆ. ಇಲಾಖೆಯ ಕಾನೂನು ಪ್ರಕಾರವಾಗಿ ನಮಗೆ ಇಲ್ಲಿ ದೇವಸ್ಥಾನದ ವಠಾರದಲ್ಲಿ ಹಿಂದೂತರರಿಗೆ ವ್ಯಾಪಾರ ವಹಿವಾಟಿಗೆ ಅವಕಾಶ ಇಲ್ಲ. ಸೊ ಆ ಕಾನೂನಿನ ಪ್ರಕಾರವಾಗಿ ಇಲ್ಲಿ ನಾವು ಆ ರೀತಿಯ ಬ್ಯಾನರ್ಗಳನ್ನು ಹಾಕಿದ್ದೇವೆ. ಅಷ್ಟೇ ಅಲ್ಲದೆ ಏನು ಶಾಕಿರ್ ಅನ್ನುವಂಥವನು ಕುಕ್ಕರ್ ಬಾಂಬ್ನ ಮೂಲಕ ಏನು ಬಾಂಬ್ ಸ್ಫೋಟದ ಒಂದು ಸಂಚನ ನಡೆಸಿದ ಅವನು ಆ ಕದ್ರಿ ದೇವಸ್ಥಾನವನ್ನು ಗುರಿಯಾಗಿಟ್ಟುಕೊಂಡಿದ್ದು ನಮಗೆ ನೇರವಾಗಿ ಗೊತ್ತಿದೆ. ಅಪ್ಪ ಅಮ್ಮ ಇರಲಿಲ್ಲ, ಅಜ್ಜಿನೂ ಕೂಡ ತೀರಿ ಹೋಗಿದ್ರು. ಅನಾಥ ಭಾವನೆಗೆ ಅಂಜಿ ಮೂವರು ಸಹೋದರಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬರಕನಹಾಲ್ ತಾಂಡ್ಯದ ಮನೆಯಲ್ಲಿ ನಡೆದಿದೆ. 24 ವರ್ಷದ ರಂಜಿತಾ, 21 ವರ್ಷದ ಬಿಂದು, 18 ವರ್ಷದ ಚಂದನ ಮೃತ ಸಹೋದರಿಯರು. ತಂದೆ ತಾಯಿ ಇಲ್ಲದ ಸಹೋದರಿಯರಿಗೆ ಅಜ್ಜಿ ಆಸರೆಯಾಗಿದ್ದರು. ಅಜ್ಜಿನೂ ಇತ್ತೀಚೆಗೆ ತೀರಿ ಹೋಗಿದ್ರು. ಅನಾಥರಾಗಿ ಹೋದ್ವಿ ಅನ್ನುವಂಥ ಭಾವನೆಯಲ್ಲಿ ಸಹೋದರಿಯರು ಪ್ರತಿದಿನ ಚಿಂತೆಗೆ ಬಿದ್ದಿದ್ರು. 9 ದಿನಗಳ ಹಿಂದೆ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶವ ಕೊಳೆತು ವಾಸನೆ ಬಂದಾಗ ಅಕ್ಕಪಕ್ಕದ ಜನ ಹೋಗಿ ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಉಳಿಯಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ನಗರದಲ್ಲಿ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತಹ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ಜನವರಿ 17ರಂದು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಂಥ ಯುವತಿಯನ್ನ ಹುಸಲಾಯಿಸಿ ಮೂವರು ಯುವಕರು ಕರೆದುಕೊಂಡು ಹೋಗಿದ್ದಾರಂತೆ. ನಿರ್ಜನ ಪ್ರದೇಶದಲ್ಲಿ ಓರ್ವ ಯುವಕ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾನೆ. ಬಳಿಕ ಯುವತಿಯನ್ನ ಬಿಟ್ಟು ಯುವಕರು ಪರಾರಿಯಾಗಿದ್ದಾರೆ. ಈ ಕುರಿತು ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕುಂದಾನಗರಿ ಬೆಳಗಾವಿಯಲ್ಲಿ ರಾಜಕೀಯ ನಾಯಕರು ಮತದಾರರನ್ನು ಸೆಳೆಯಲಿಕ್ಕೆ ನಾನಾ ಕಸರತ್ತುಗಳನ್ನು ನಡೆಸ್ತಾ ಇದ್ದಾರೆ. ಕೆಲವರು ಉಡುಗೊರೆ ಕೊಟ್ಟು ಮತದಾರರನ್ನು ಸೆಳೆಯಲಿಕ್ಕೆ ಯತ್ನಿಸಿದರೆ ಇನ್ನು ಕೆಲವರು ಕ್ರೀಡೆಗಳನ್ನು ಆಯೋಜನೆ ಮಾಡುವ ಮೂಲಕ ಮತದಾರರನ್ನು ಸೆಳೆಯಲಿಕ್ಕೆ ಯತ್ನವನ್ನು ಮಾಡ್ತಿದ್ದಾರೆ. ಸಚಿವೆ ಶಶಿಕಲಾ ಜಿಲ್ಲೆ ನಿಪಾಣಿಯಾರ ಪಟ್ಟಣದ ಮುನ್ಸಿಪಾಲ್ ಗ್ರೌಂಡ್ನಲ್ಲಿ ಅಂತಾರಾಜ್ಯ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದರು. ಜಮ್ಮು ಕಾಶ್ಮೀರ, ಪಂಜಾಬ್, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಂದ 40ಕ್ಕೂ ಹೆಚ್ಚು ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. ವಿಶ್ವಶಾಂತಿ ಮುಂಬೈ ಕನ್ನಡದ ಸ್ಟೇಟ್ ಯಂಗ್ಸ್ಟರ್ ಕನ್ನಡದ ಹತ್ರ ಇರಲಿ ದೂರ ಇರಲಿ ಜೊಲ್ಲೆ ಗ್ರೂಪು ಒಂದಿಲ್ಲ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತದೆ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ಖೇಲೋ ಇಂಡಿಯಾದಲ್ಲಿ ನಾವು ಕುಸ್ತಿ ಪಂದ್ಯಾವಳಿಗಳನ್ನು ಮಾಡಿದ್ವಿ, ಕುಂಟಾಟ ಅಂದರೆ ಲಂಗಡಿ ಅಂತ ಹೇಳ್ತಾರೆ ಅದನ್ನು ಮಾಡಿದ್ವಿ. ಅದೇ ರೀತಿ ನಮ್ಮ ಸಂಸ್ಕೃತಿಯನ್ನು ಕೂಡ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂತೇಳಿ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕನೂ ಕೂಡ ಮಾಡ್ತಾ ಇದ್ದೀವಿ. ಕೋಲಾರದಲ್ಲಿ ಕಲ್ಲಂಗಡಿ ಬೆಳೆದಂಥ ರೈತನಿಗೆ ನಿರಾಸೆ ಉಂಟಾಗಿದೆ. ಕಮ್ಮಸಂದ್ರ ಗ್ರಾಮದ ವೆಂಕಟರಾಮೇಗೌಡ ಕಲ್ಲಂಗಡಿ ಹಣ್ಣನ್ನು ಬೆಳೆದು ಕೈ ಸುಟ್ಟುಕೊಂಡಿದ್ದಾನೆ. ಸುಮಾರು 3 ಎಕರೆಯಲ್ಲಿ ಯುನೈಟೆಡ್ ಜಿನೆಟಿಕ್ ಕಂಪನಿಯ ಬೀಜ ಖರೀದಿಸಿ ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ದು ಬೆಳೆಗಾಗಿ ರೈತ ಸುಮಾರು 5 ಲಕ್ಷ ಖರ್ಚನ್ನು ಮಾಡಿದ್ದಾನೆ. ಇದೀಗ 4 ತಿಂಗಳಾಗಿ ಸಮೃದ್ಧವಾಗಿ ಫಸಲು ಬಂದಿದೆ. ಆದರೆ ಹಣ್ಣಿನ ಒಳಭಾಗದಲ್ಲಿ ಸಂಪೂರ್ಣ ಟೊಳ್ಳಿನಿಂದ ಕೂಡಿದ್ದು ಕಲ್ಲಂಗಡಿ ಮಾರಾಟವಾಗ್ತಾ ಇಲ್ಲ. ಹೀಗಾಗಿ 4 ತಿಂಗಳ ರೈತನ ಶ್ರಮವೆಲ್ಲ ಮಣ್ಣು ಪಾಲಾಗಿದೆ. ವಾಟರ್ ಮಿಲನ್ ಬೆಳೆದಿದ್ದೀನಿ. ಇದು ನನಗೆ ಈಗ ವ್ಯಾಪಾರಸ್ಥರು ಬಂದಿದ್ರು, ಈಗ ನನಗೂ ಗೊತ್ತಿರಲಿಲ್ಲ. ಈಗ ವ್ಯಾಪಾರ ಬಂದು ನಾನು 10 ರೂಪಾಯಿ ಲೆಕ್ಕದಲ್ಲಿ ಬೆಳೆ ಕೊಟ್ಟಿದ್ದೆ, ಕೆಜಿ 10 ರೂಪಾಯಿ ಲೆಕ್ಕದಲ್ಲಿ. ಬಟ್ ವ್ಯಾಪಾರಸ್ಥರು ಬಂದು ಲಾರಿ ಹಾಕ್ಕೊಂಡು ಬಂದು ಇಲ್ಲಿ ಕಾಯಿ ನೋಡಿ ಎಲ್ಲ ಒಳಗಡೆ ಬುರ್ರೆ ಆಗಿದೆ, ಇದು ಕಂಪ್ನಿ ಇದು ಬಿತ್ತನೆ ಬೀಜ ಕಳಪೆ ಆಗಿದೆ ಅಂತೇಳಿ ಅವರು ನನಗೆ. ಉಳಿದ 10 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.